ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ವೀಕ್ಷಕರೇ ದೇವೇಗೌಡರ ಪಾರುಪತ್ಯ ಆದರೆ ಅವರ ದೇವೇಗೌಡರನ್ನ 89 ರಲ್ಲಿ ಪುಟ್ಟಸ್ವಾಮಿ ಗೌಡರು ಒಳ್ಳೆನರಸೀಪುರದಲ್ಲಿ ಸೋಲಿಸಿದ್ರು 99 ರಲ್ಲಿ ಪುಟ್ಟಸ್ವಾಮಿ ಗೌಡರು ಲೋಕಸಭೆಯಲ್ಲಿ ಸೋಲಿಸಿದ್ರು 99 ರ ಫಲಿತಾಂಶ ಲೋಕಸಭೆಯಲ್ಲಿ ಮತ್ತೆ ಪುನರಾವರ್ತನೆ ಆಗುತ್ತೆ 100% 100% 100% ಇವತ್ತೇ ನೀವು ಬರೆದಿಟ್ಟಿರಲಿ ಇದು ಪುನರಾವರ್ತನೆಯ ಫಲಿತಾಂಶ ಅಧಿಕ ಮತಗಳಿಂದ ಹಾಸನ ಲೋಕಸಭಾ ಕ್ಷೇತ್ರದ ಫಲಿತಾಂಶ ಅನೌನ್ಸ್ ಆಗುತ್ತೆ ಪ್ರಜ್ವಲ್ ರೇವಣ್ಣ ಸೋಲ್ತಾರೆ 100% ಯಾವ ರೇವಣ್ಣ ಅಂತ ಸೋಲ್ತಾರೆ ಯಾಕೆ ಯಾಕೆ ಇಷ್ಟೊಂದು ಕಾನ್ಫಿಡೆನ್ಸ್ ಕೊಡ್ರೆ ಸರ್ ಜನಗಳು ಮನದಟ್ಟು ಮಾಡ್ಕೊಂಡು ಬಿಟ್ಟಿದ್ದಾರೆ ದೌರ್ಜನ್ಯ ದಬ್ಬಾಳಿಕೆ ವಿರುದ್ಧ ಮತವನ್ನ ಹಾಕಬೇಕು ಅಭಿವೃದ್ಧಿಯ ಪರವಾಗಿ ಮತವನ್ನ ಹಾಕಬೇಕು ಬಡವರ ಪರವಾಗಿ ಇರತಕ್ಕಂತ ಸರ್ಕಾರ ಒಂದು ಪಕ್ಷಕ್ಕೆ ಮತವನ್ನ ಹಾಕಬೇಕು ಅನ್ನೋದನ್ನ ಕಾಯ್ತಾ ಇದ್ದಾರೆ ಎಸ್ ಇನ್ನೇನ ಹೇಳದಿದ್ಯಾ ಜನಗಳಿಗೆ ಜನಗಳು ಈ ಒಂದು 24ನೇ ಇಸ್ವಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಎಲ್ಲರೂ ಆಶೀರ್ವಾದ ಮಾಡಬೇಕು ಈ ಮೂಲಕ ಅಂತ ಹೇಳಿ ನನ್ನ ಮನವಿ